ಖಾಸಮಠದಲ್ಲಿ ಪ್ರವಚನ, ಗುರುಮಠಕಲ್ ಖಾಸಮಠದಲ್ಲಿ ಶಿರಸಂಗಿಯ ಬಸವ ಮಹಾಂತ ಸ್ವಾಮಿಗಳು ಅಜಗಣ್ಣ ಮತ್ತು ಮುಕ್ತಾಯಕ್ಕ ಶರಣರ ಜೀವನ ದರ್ಶನ ಪ್ರವಚನ ನೀಡಿದರು. ತೊಂದರೆ ಆದ್ರೆ ಏನ್ ಮಾಡೋದು? ಈಗಿನಂಗ ಅವನು ಮೊಬೈಲ್ ಫೋನ್ ಇರ್ಲಿಲ್ಲ, ಲ್ಯಾಂಡ್ ಫೋನ್ ಇರ್ಲಿಲ್ಲ. ಈಗೇನಾದ್ರೂ ಆದ್ರೂ ಮೊಬೈಲ್ ಮೂಲಕ ಫೋನ್ ಮಾಡ್ತೇವೆ, ತಕ್ಷಣ ಸುದ್ದಿ ಮುಟ್ಟಿಸ್ತೇವೆ. 900 ವರ್ಷಗಳ ಹಿಂದೆ ಮೊಬೈಲ್ ಫೋನ್ ಇಲ್ಲ, ಲ್ಯಾಂಡ್ ಫೋನ್ ಇಲ್ಲ, ಏನೂ ಇಲ್ಲ. ಅವಾಗ ಗೊತ್ತಾಗೋದು ಹೇಗೆ ಅಣ್ಣ? ನಿನಗೇನಾದ್ರೂ ತೊಂದರೆ ಆದ್ರ, ನಿನಗೇನಾದ್ರೂ ತ್ರಾಸ ಆದ್ರ ನಾನು ಹೇಗೆ ಗೊತ್ತಾಗಬೇಕು? ನನಗೆ ಕೆಲವೊಂದು ಸಂದೇಹಗಳನ್ನ, ಕೆಲವು ಕುರುಹುಗಳನ್ನ ನೀನು ಹೇಳುವಂತ ಆ ತಂಗಿ ಅಜಗಣ್ಣನ ಹತ್ರ ಕೇಳ್ತಾಳೆ. ಅವಾಗ ಅಜಗಣ್ಣ ಹೇಳ್ತಾನ, ನನ್ನ ಜೀವಕ್ಕೇನಾದ್ರೂ ಹಾನಿ ಆದ್ರ, ನನ್ನ ಪ್ರಾಣಕ್ಕೇನಾದ್ರೂ ಧಕ್ಕೆ ಆದ್ರ, ತಂಗಿ ನೀ ಕಟ್ಟಿರುವಂತಹ ತುರುಮು ಅದು ತಾನೇ ತಾನಾಗಿ ಉಚ್ಚಿ ಬೀಳುತ್ತೆ. ಕುರುಹುಗಳನ್ನ ಕೊಡ್ತಾನ ಅಜಗಣ್ಣ. ನೀ ಕಟ್ಟಿರುವಂತಹ ತುರುಗು ತುರುಗು ಕಟ್ಟದ ಆಗೈತಿ. ಕೆಲವರು ಕಟ್ಟಿರಲ್ಲ, ತುರುಗು ಕಟ್ತೀರಿ ಹೆಣ್ಮಕ್ಳು, ಆ ಪದ್ಧತಿ ಐತಿ. ಈಗಿನ ಪರಿಸ್ಥಿತಿಯೊಳಗ ಜಡೆನು ಕಡಿಮೆ ಆಗ್ಯಾವು, ತುರುಗು ಕಡಿಮೆ ಆಗ್ಯಾವು. ಆದ್ರೆ ಅಂದಿನ ಪರಿಸ್ಥಿತಿಯೊಳಗ ಫ್ಯಾಷನ್ ಒಳಗ ಫ್ಯಾಷನ್ ಲೋಕದೊಳಗ ನಾವು ಅದೇ. ಈಗ ಮಕ್ಕಳಿಗೆ ತುರುಗು ಅಂದ್ರೆ ಏನು ಅಂತ ಕೇಳಿ ಗೊತ್ತಾಗುತ್ತೆ. ಮನೆಯ ಗೊತ್ತಿದ್ದವರಿಗೆ, ಆಯಿ ಅಜ್ಜಿ ಇದ್ದವ್ರ ಮನೆಯೊಳಗೆ ಗೊತ್ತಾಗುತ್ತೆ. ಆಕೆ ಎರಡು ಕುರುಹುಗಳನ್ನ ಕೊಡ್ತಾನೆ ಜಗಣ್ಣ. ನನ್ನ ಜೀವಕ್ಕೇನಾದ್ರೂ ಪ್ರಾಣಕ್ಕೆ ಹಾನಿ ಆದ್ರೆ ತಂಗಿ ಈ ಎರಡು ಕುರುಹುಗಳನ್ನ ಕೊಡ್ತೇನೆ. ಆ ಕುರುಹುಗಳು ನಿನಗೆ ಗೋಚರ ಆಯ್ತು ಅಂದ್ರ ನನ್ನ ಪ್ರಾಣಕ್ಕೆ ಧಕ್ಕೆ ಆಗೈತಿ ಅಂತ ತಿಳ್ಕೊ ಅಂತ ಹೇಳಿ ಕುರು ಕೊಡ್ತಾನೆ. ನಿನ್ನ ತುರುಗು ಅದು ತಾನೇ ತಾನಾಗಿ ಉಚ್ಚಿ ಬೀಳುವಂತಹದ್ದು. ನಿನ್ನ ಮನೆಯೊಳಗೆ ಏನಾದ್ರೂ ಮೊಸರು ಇಟ್ಟಿದ್ದಿ ಅಂದ್ರ ಆ ಮೊಸರು ಕಲ್ಲಕ್ಕತ್ತು. ನೋಡ್ರಿ, ಎರಡು ಕುರು ಒಂದು ಇಟ್ಟಿರುವಂತಹ ಮೊಸರು ಅದು ಕಲ್ಲಾಗುವಂತಹದ್ದು. ಅಕಸ್ಮಾತ್ ನಿನ್ನ ತಲೆಯೊಳಗ ತುರುಗು ತಾನೇ ತಾನಾಗಿ ಅದು ಕುಸಿದು ಬೀಳುವಂತಹದ್ದು, ತಾನೇ ತಾನಾಗಿ ಅದು ಕೇಶ ತಾನೇ ತಾನಾಗಿ ಜರಿಯುವಂತಹದ್ದು. ಇವೆರಡು ಲಕ್ಷಣ ಆಯ್ತು ಅಂತಂದ್ರ ನೀ ತಿಳ್ಕೋಬೇಕು ನನ್ನ ಪ್ರಾಣ ಅದು ಭಗವಂತನಿಗೆ ಅರ್ಪಣೆ ಆಗೈತಿ ಅಂತ ಕೊಟ್ಟು. ಕೆಲವು ವರ್ಷಗಳಾದ ಮೇಲೆ ಅಜಗಣ್ಣ ಮತ್ತೆ ಮುಕ್ತಾಯಕ್ಕ ಆಕೆ ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಗೆ ಹೋಗಿ ಜೀವನವನ್ನ ಸಾಧಿಸುವಂತಹ ಸಂದರ್ಭದೊಳಗ ಆ ಊರಿಗೆ ಅದೇ ಹೆಸರು ಬರುವಂತಹದ್ದು. ಇಟ್ಟಿರುವಂತಹ ಮೊಸರು ಕಲ್ಲಾಗುವಂತಹದ್ದು, ತಲೆಯೊಳಗ ಕಟ್ಟಿರುವಂತಹ ತುರುಬಿನ ಆ ಜಡೆಯ ತುರುಬು ತಾನೇ ತಾನಾಗಿ ಮುಚ್ಚಿ ಬೀಳುತ್ತದೆ. ತಕ್ಷಣ ಮುಕ್ತಾಯಕ್ಕ ವಿಚಾರ ಮಾಡ್ತಾಳೆ, ಮನೆಯೊಳಗೆ ಇಟ್ಟಿರುವಂತಹ ಮೊಸರನ್ನ ನೋಡ್ತಾಳೆ, ಅದು ಕಲ್ಲಾಗಿರುತ್ತದೆ. ತನ್ನ ತುರುಬು ಕೂಡ ತಾನೇ ತಾನಾಗಿ ಅದು ತಪ್ಪಿ ಬೀಳುವಂತಹದ್ದು, ಜಾರಿ ಬೀಳುವಂತಹದ್ದು. ತಕ್ಷಣ ಆಕೆ ವಿಚಾರ ಮಾಡ್ತಾಳೆ, ಓಡೋಡಿ ಬರ್ತಾಳೆ ಮೊಸಳು ಕಲ್ಲಿಗೂ. ಅಲ್ಲಿ ಲಕ್ಕುಂಡಿಯಿಂದ ಏನು ಮೊಸಳು ಕಲ್ಲಿನಿಂದ ಅಜಗಣ್ಣ ಲಕ್ಕುಂಡಿಯೊಳಗಿರುತ್ತಾನೆ. ನನ್ನ ಅಣ್ಣ, ನನ್ನ ಗುರು, ನನ್ನ ತಾಯಿ, ನನ್ನ ತಂದೆ ಆತ ಐಕ್ಯನಾಗಿದ್ದಾನೆ ಅಂತ ತಿಳ್ಕೊಂಡು ಓಡೋಡಿ ಮನೆಗೆ ಬರ್ತಾಳೆ. ಎಂತ ತಾಕತ್ ನೋಡ್ರಿ, ಎಂತ ಶಕ್ತಿ. ಆ ಪ್ರಕಾರ ಇಲ್ಲಿ ಲಕ್ಕುಂಡಿಯೊಳಗ ಅಜಗಣ್ಣ ಲಿಂಗೈಕ್ಯನಾಗಿರ್ತಾನೆ. ಎಂತ ಶಕ್ತಿ ಅಲ್ಲ ನೋಡ್ರಿ. ಆಗಿನ ಅವರ ಸಾಧನೆ, ಅವರ ಸಿದ್ಧಿ, ಅವರ ತಪೋಬಲ ಎಂತದ್ದು ಅಂತಂದ್ರ, ನನ್ನ ಪ್ರಾಣ ಏನಾದ್ರೂ ಹೋತು ಅಂದ್ರೆ ಇವೆರಡು ಕುರು ನಿನಗಾಗ್ತವೆ, ನೀ ನೆನಪಿಟ್ಕೋ ಅಂತ ಹೇಳಿರ್ತಾನೆ. ಆ ತಕ್ಷಣ ಆಕೆ ಏನು ಮುಕ್ತಾಯಕ್ಕ ಓಡೋಳಿ ಬರ್ತಾನೆ, ಓಡೋಳಿ ಬರ್ತಾಳೆ. ಯಾಕೆ ಅಣ್ಣ ಆತ ನನ್ನ ಪಾಲಿನ ಕೇವಲ ಅಣ್ಣನಾಗಿರಲಿಲ್ಲ, ಆತ ನನ್ನ ಗುರುವಾಗಿದ್ದ, ಆತ ನನ್ನ ತಾಯಿಯಾಗಿದ್ದ, ಆತ ನನ್ನ ತಂದೆಯಾಗಿದ್ದ ಅಂತ ಅದ್ಗೋಂತ ಕಣ್ಣೀರಾಗೋಂತ ಬರ್ತಾಳೆ. ಬಂದು ಅಜಗಣ್ಣ ನಿಧನ ತೀರ್ಕೊಂಡಿರ್ತಾನೆ, ಲಿಂಗೈಕ್ಯನಾಗಿರ್ತಾನೆ. ಆ ಅಣ್ಣನ ಆ ನಿಧನವಾಗಿರುವಂತಹ ಪ್ರಾಣ ಹೋಗಿರುವಂತಹ ಶರೀರವನ್ನ ತನ್ನ ತೊಡೆ ಮೇಲೆ ಹಾಕೊಂಡು ಧಾರಾಧಾರವಾಗಿ ಅಳಕ ಶುರು ಮಾಡ್ತಾಳೆ. ಯಾಕೆ ಅಳತಾಳೆ? ನನಗೆ ಉಪದೇಶವನ್ನ ಮಾಡಿರುವಂತಹ ತಾಯಿಯಾಗಿರುವಂತಹ ತಂದೆಯಾಗಿರುವಂತಹ ಗುರುವಾಗಿರುವಂತಹ ನೀನು ಅರ್ಧಕ್ಕೆನೆ ಇಷ್ಟು ಬೇಗ ಅದಲಿ ಹೋದೆಯಲ್ಲ, ಇಷ್ಟು ಬೇಗ ನೀನು ಲಿಂಗೈಕ್ಯನಾಗಿ ಹೋದೆಯಲ್ಲ, ಇಷ್ಟು ಬೇಗ ತೀರ್ಕೊಂಡು ಹೋದೆಯಲ್ಲ ಅಂತ ತನ್ನ ತೊಡೆ ಮೇಲೆ ಅಣ್ಣನ ಶರೀರವನ್ನ ಹಾಕೊಂಡು ಧಾರಾಧಾರವಾಗಿ ಕಣ್ಣೀರ ದಾರೆಯನ್ನ ಸುರಿಸ್ತಾಳೆ, ಅಳತಾ ಇರ್ತಾಳೆ. ಅಳುವಂತಹ ಸನ್ನಿವೇಶದೊಳಗ ಅಲ್ಲಮ ಪ್ರಭು ಬರ್ತಾನೆ. ವೈರಾಗ್ಯ ನಿಧಿ ಅಲ್ಲಮ ಪ್ರಭುವಿನ ಆಗಮನ ಆಗುವಂತಹದ್ದು, ಸಂಚಾರದೊಳಗ ಹೋಗುವಂತಹ ಸಂದರ್ಭದೊಳಗ. ನೋಡ್ರಿ, ಆ ತತ್ವದ ಸಂಬಂಧ ಹೇಗೈತಿ, ಭಕ್ತಿಯ ಸಂಬಂಧ ಹೇಗೈತಿ ಅಂದ್ರ, ಅಲ್ಲಮ ಪ್ರಭು ಅಂತ ಮುಕ್ತಾಯಿಗೆ ಗೊತ್ತಿಲ್ಲ, ಮುಕ್ತಾಯಿ ಅಲ್ಲಮ ಪ್ರಭುವಿಗೆ ಗೊತ್ತಿಲ್ಲ. ಇಬ್ಬರಿಗೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಗೊತ್ತಿಲ್ಲ. ಅಲ್ಲಿ ಗೊತ್ತಿರ್ಲಾರ್ದಂತಹ ಸಂದರ್ಭದೊಳಗ ಹಣೆ ಮೇಲೆ ವಿಭೂತಿ, ಕೊರಳಗ ರುದ್ರಾಕ್ಷಿ ಮಾಲೆ, ಕೊರಳಗ ಲಿಂಗ, ಇದನ್ನೆಲ್ಲವನ್ನು ಅಲ್ಲಮ ನೋಡ್ತಾನೆ. ಮುಕ್ತಾಯಿ ಅಂತ ಗೊತ್ತಿಲ್ಲ, ಆದ್ರೆ ಆಕೆಯ ನಿಲುವು, ಆ
ಆಕೆಯ ಬಾಹ್ಯ ಏನು ಆವರಣ, ಬಾಹ್ಯ ಸ್ವರೂಪದ ಆ ವಿಭೂತಿಯನ್ನ ಕೊಳ್ಳೊಡಗಿರುವಂತಹ ರುದ್ರಾಕ್ಷಿ ಮಾಲೆಯನ್ನ ಇಷ್ಟಲಿಂಗವನ್ನ ನೋಡಿರುವಂತಹ ಅಲ್ಲಮ ಪ್ರಭು ಆ ಮುಕ್ತಾಯಿಯನ್ನ ಮಾತಾಡಿಸ್ತಾನೆ. ಮಾತಾಡಿಸುವಂತಹ ರೀತಿ ಆ ಇಬ್ಬರ ಸಂಭಾಷಣೆ ಮುಕ್ತಾಯಿಯನ್ನ ಕುರಿತು ಅಲ್ಲಮ ಕೇಳ್ತಾನೆ. ಅಂಗೈಯೊಳಗೊಂದು ಅರಳದ ತಲೆಯ ಹಿಡಿದು ಕಂಗಳ ಮುತ್ತು ಪವಣಿಸುವಾಗೆ ನೀನಾರು ಹೇಳ ಇಲ್ಲವ್ವ. ಅಲ್ಲಮನ ಮಾತು ನೋಡಿ, ಅಂಗೈಯೊಳಗೊಂದು ಅರಳದ ತಲೆಯ ಹಿಡಿದು ಕಂಗಳ ಮುತ್ತು ಪವಣಿಸುವಾಗೆ ನೀಯಾರು ಹೇಳ ಇಲ್ಲವ್ವ. ಅಲ್ಲಮನ ಮಾತು ಎಷ್ಟು ಚಂದ ಹೇಳ್ತಾನೆ, ನೀನ್ ಅಳಕುಂತೀಯ ಅಂತ ಅನ್ನೋದಿಲ್ಲ. ಅಂಗೈಯೊಳಗೊಂದು ಅರಳದ ತಲೆಯ ಹಿಡಿದು, ಅರಳಿದ ತಲೆ ಅಂತಾನ ಅಜಗಣ್ಣನಿಗೆ. ಯಾಕೆ ಅರಳಿದ ತಲೆ? ಅರಿವನ್ನು ಮೂಡಿಸಿರುವಂತವನು ಅಜಗಣ್ಣನೇ ಅನ್ನೋದನ್ನ ಕಂಡುಕೊಂಡಿರ್ತಾನೆ. ಅಲ್ಲಮ ಮುಕ್ತಾಯಿಗೆ ಕೇವಲ ಅಣ್ಣನಾಗಿರೋದಿಲ್ಲ, ಕೇವಲ ಗುರುವಾಗಿರೋದಿಲ್ಲ, ಕೇವಲ ತಾಯಿ ಆಗಿರೋದಿಲ್ಲ. ಆಧ್ಯಾತ್ಮಿಕ ಲೋಕದ ಮಹಾದೇವನನ್ನ ಭಗವಂತನನ್ನ ಕೈಯಾಗ ಇಷ್ಟಲಿಂಗವನ್ನ ಕೊಟ್ಟು ನೀನು ಸಾಧನೆ ಮಾಡುವಂತ ಕಲಿಸಿಕೊಟ್ಟವನು ಅಜಗಣ್ಣನಾಗಿರುತ್ತಾನೆ. ಅಂತಹ ಅಜಗಣ್ಣನನ್ನ ವಿಚಾರವನ್ನ ಬಲ್ಲಿದನಾಗಿರುವಂತಹ ಅಲ್ಲಮ ಈ ಕಂಗಳ ಮುಕ್ತ ಪವಣಿಸುವಾಗೆ ನೀನಾರು ಹೇಳ. ಮುಕ್ತಾಯಿ ಗೊತ್ತಿಲ್ಲ, ಅಲ್ಲಮ ಅಕಿಗೆ ಗೊತ್ತಿಲ್ಲ. ಅವಾಗ ನಾನಾರು ಅನ್ನೋದನ್ನ ಅರ್ಧಕ್ಕೆ ಕಲಿಸಿಕೊಟ್ಟ ಹೋದ ಈತ ನನ್ನ ಗುರು, ನನ್ನ ಅಜಗಣ್ಣ ತಂದೆ ಅಂತ ಹೇಳ್ತಾನೆ ನೋಡಿ. ಆಕೆನೂ ಅಷ್ಟೇ ಸೊಗಸಾಗಿ, ನೀನ್ ಯಾರು ಅಂತ ಕೇಳಿದಾಗ ನಾನ್ ಮುಕ್ತಾಯಿ ಅಂತ ತಕ್ಷಣ ಹೇಳೋದಿಲ್ಲ ನೋಡಿ. ಅಣ್ಣ ಮತ್ತು ತಂಗಿಯ ಬಾಂಧವ್ಯ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ ನಾನು